ನಮಸ್ಕಾರ ಎಲ್ಲರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಪೂಜಾರಿಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರ ಎದುರುಗಡೆ ಮತ್ತೊಂದು ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ SDM ಕಂಪ್ನಿಯವ್ರದ್ದು ನಿಂಬಾದಿ ಗುಗ್ಗುಳು. SDM ಕಂಪ್ನಿಯವ್ರದ್ದು ನಿಂಬಾಳಿ ಗುಗ್ಗುಳು ಅಂದರೆ ಏನು ರೀ? ಇದ್ರಾಗ ಪ್ರಮುಖ ಕೀ ಇಂಗ್ರೀಡಿಯೆಂಟ್ಸ್ ಏನೇನಿರ್ತವೆ ಮತ್ತು ಯಾವ ರೋಗನ್ಯಾಗ ನಿಮ್ಮ ಡಾಕ್ಟರ್ ಇದನ್ನ ನಿಮ್ಗೆ ಮೆಡಿಸಿನ್ ಮಾತ್ರ ಬರೆದು ಕೊಡ್ತಾರೆ ರೀ? ಇದನ್ನು ಯಾವ ಪ್ರಮಾಣದಾಗ ನೀವು ತೊಗೋಬೋದು? ಈ ಮೆಡಿಸಿನಿಂದು ಏನು ಸೈಡ್ ಇಫೆಕ್ಟ್ ಇರ್ತೈತಿ? ಮಾರ್ಕೆಟ್ನಾಗ ಇದು ನಿಮ್ಗೆ ಎಷ್ಟು ಮೌಲ್ಯಕ್ಕೆ ಸಿಗ್ತೈತಿ ಮತ್ತು ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಕೋಬೋದು? ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಾಗ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಂತರ ಎಂಡ್ ಅನ್ನೋದನ್ನು ಮಿಸ್ ಮಾಡಿದೆ ನೋಡ್ರಿ. ನೋಡ್ರಿ SDM ನಿಂಬಾದಿ ಗುಗ್ಗುಳು ಏನೈತೆ ನೋಡ್ರಿ. ಇದು ಒಂದು SDM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಫಾರ್ಮಸಿ ಏನೈತೆ ನೋಡ್ರಿ, ಅವ್ರು ರೆಡಿ ಮಾಡ್ತಾರೆ. ಇದು ಒಂದು ಆಯುರ್ವೇದಿಕ್ ಗುಗ್ಗುಳು ಕಾಂಬಿನೇಷನ್ ಮೆಡಿಸನ್ ರೀ. ಇದು ಪ್ರಾಪರ್ಟಿ ಏನಪ್ಪ ಅಂದ್ರೆ ಇದು ಎನಾಲ್ಜೆಸಿಕ್ ಹಂಗೆ ಕೆಲಸ ಮಾಡ್ತೈತಿ. ಎನಾಲ್ಜೆಸಿಕ್ ಅಂದರೆ ನಿಮ್ಮ ಮೈಯಾಗ ಯಾವ ಥರದ್ದು ನೋವು ಇತ್ತಂದ್ರೆ ನೋವು ಗುಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ, ಮತ್ತು ಜ್ವರ ಇತ್ತಂದ್ರೆ ಅದನ್ನು ಗುಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಆ್ಯಂಟಿ ಇನ್ಫ್ಲಾಮೇಟ್ರಿ ಪ್ರಾಪರ್ಟೀಸ್ ಇರ್ತಾವ ರೀ ಇದ್ರಾಗ. ಆ್ಯಂಟಿ ಇನ್ಫ್ಲಾಮೇಟ್ರಿ ಅಂದರೆ ನಿಮ್ಮ ಮೈಯಾಗ ಯಾವ ಥರದ್ದರ ಬಾವು ಇತ್ತಂದ್ರೆ ಆ ಬಾವನ್ನ ಗುಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ನಿಮ್ಮ ಮೈಯಾಗ ಯಾವ್ದಾರ ಗುಣ ಆಗಲಾರ್ದಂಥ ಗಾಯ ಇರ್ತಾವೆ ನೋಡ್ರಿ, ವೂಂಡ್ಸ್ ಇರ್ತಾವಲ್ಲ, ಅದನ್ನು ಕೂಡ ಈ ಮೆಡಿಸನ್ ಗುಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಇಲ್ಲ ನಿಮ್ಮ ಗಂಟಲ್ನಾಗ ಗಂಟಲು ಚುಟ್ಕಿ ಬಾವು ಬಂದಿರ್ತೈತಿ ರೀ, ಟಾನ್ಸಿಲೈಟಿಸ್ ಅಂತಾರೆ, ಆ ಥರದ್ದು ಏನರ ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಇಲ್ಲ ಸೈನೋವೈಟಿಸ್ ಅಂತಾರೆ ರೀ. ಸೈನೋವೈಟಿಸ್ ಅಂದ್ರೆ ನೋಡ್ರಿ, ನಿಮ್ಮ ಕೈ ಈ ಕಾಲ್ನಾಗ ಜಾಯಿಂಟ್ ಇರ್ತವೆ, ಕೈಯಾಗ ಎಲ್ಬೋ ಜಾಯಿಂಟ್ ಇರ್ತೈತಿ, ಕಾಲಾಗ ನಮ್ಮದು ನೀ ಜಾಯಿಂಟ್ ಅಂತ ಇರ್ತೈತಿ. ಆ ಜಾಯಿಂಟ್ ಒಳಗೆ ಏನು ಇರ್ತೈತೆ ರೀ, ಒಂದು ತಿಕ್ ಲೈನಿಂಗ್ ಇರ್ತೈತಿ. ಆ ಲೈನಿಂಗ್ನಾಗ ಬಾವು ಬಂತಂದ್ರೆ ಏನಾಗ್ತೈತಿ, ನಾವು ಅಡ್ಡಾಡೋದು ಭಾಳ ಕಷ್ಟ ಆಗ್ತೈತೆ ರೀ, ಅಡ್ಡಾಡಿದ್ರೆ ಭಾಳ ನೋವು ಆಗ್ತದೆ. ಸೊ ಆ ಕಂಡೀಷನ್ನ ಕೂಡ ಈ ಮೆಡಿಸಿನ್ ಕೊಡ್ತಾರೆ ರೀ. ಮತ್ತು ನಿಮ್ಮ ಮೈಯಾಗ ಯಾವುದೇ ಥರದ್ದು ಬಾವು ಇತ್ತಂದ್ರೆ ಅದನ್ನು ಇದು ಗುಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತೆ ರೀ. ಈಗ ನಾನು ಮುಂದೆ ಮಾತಾಡ್ತೀನಿ ಈ ಮೆಡಿಸಿನ್ನಾಗ ಪ್ರಮುಖ ಕೀ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಇರ್ತಾವೆ ಅಂತ. ರೀ ಈ ಮೆಡಿಸನ್ನಾಗ ನಾ ಆಗಲೇ ಹೇಳ್ದಂಗೆ ಒಂದೇದು ಯಾವುದಪ್ಪ ಅಂದ್ರೆ ಗುಗ್ಗುಳು. ಅದಕ್ಕೆ ಬೊಟಾನಿಕಲ್ ನೇಮ್ ಏನಪ್ಪ ಅಂದ್ರೆ ಕಾಮಿಫೆರಾ ಮುಕುಲ್ ರೀ. ನಿಂಬ ಅಜಾದಿ ರಕ್ತ ಇಂಡಿಕ ಅಂತಾರೆ, ಹರಿತಕಿ ಟರ್ಮಿನೇಲಿಯ ಚಿಬುಲ, ವಿಭಿತಕಿ ಟರ್ಮಿನೇಲಿಯ ಬೆಲರಿಕ, ಆಮ್ಲಕಿ ಆಮ್ಲಿಕ ಆಫಿಷಿನಾಲಿಸ್, ವಾಸ ಅರಡಾತೋಡ ವಾಸಿಕ, ಪಟೋಲಾ ಟ್ರೈಕೋಸೆಂಥ ಡಿಯೋಕ ಬೊಟಾನಿಕಲ್ ನೇಮ್ ರೀ. ಇವೆಲ್ಲ ಕೀ ಇಂಗ್ರೀಡಿಯೆಂಟ್ಸ್ ಇರ್ತಾವೆ ರೀ. ಈಗ ಮಾತಾಡೋಣ ಯಾವ್ಯಾವ ಕಂಡೀಷನ್ನ ನಿಮ್ಮ ಡಾಕ್ಟರ್ ನಿಮ್ಗೆ ಜನರಲಿ ಈ ಮೆಡಿಸನ್ ಬರೆದು ಕೊಡ್ತಾರೆ, ಮತ್ತು ಯಾವ್ಯಾವ ಕಂಡೀಷನ್ ಈ ಮೆಡಿಸನ್ ಬೆಸ್ಟ್ ರಿಸಲ್ಟ್ಸ್ ಕೊಡ್ತಾವಂತ ನೋಡ್ರಿ. ಒಂದೇದ್ದು ನಿಮ್ಗೆ ಯಾವ ಥರದ್ದರ ಚರ್ಮ ರೋಗ ಇರಲಿ ಎಲ್ಲದಕ್ಕೂ ಇದು ಬಹಳ ಯೂಸ್ಫುಲ್ ಮೆಡಿಸನ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಚರ್ಮ ರೋಗ ಇದ್ರೆ ನಿಮ್ಮ ಡಾಕ್ಟರ್ ನಿಮ್ಗೆ ಈ ಮೆಡಿಸನ್ ಬರೆದು ಕೊಡ್ತಾರೆ. ಇನ್ನೊಂದು ಥ್ರೋಟ್ ಇನ್ಫೆಕ್ಷನ್, ನಿಮ್ಮ ಗಂಟಲ್ನಾಗ ಏನಾರ ಇನ್ಫೆಕ್ಷನ್ ಆಗೈತಂದ್ರೆ, ನಾ ಆಗ ಹೇಳ್ದಂಗೆ ಟಾನ್ಸಿಲೈಟಿಸ್ ಗಂಟಲು ಚುಟ್ಕಿ ಆಗಿತ್ತಂದ್ರೆ ಕೊಡ್ತಾರೆ. ಮತ್ತು ನಿಮ್ಮ ಮೈಯಾಗ ಏನರ ಬಹಳ ಗಾಯ ಆಗೈತೆ ಅದು ಮಾಯಿ ಹೊಲ್ದಂದ್ರೆ ಆ ಕಂಡೀಷನ್ನೇ ಕೊಡ್ತಾರೆ ರೀ. ಇಲ್ಲ ನಿಮ್ಮ ಗುದಗತ್ತದಾಗ ಫಿಸ್ಟುಲ ಆಗೈತಂದ್ರೆ, ಫಿಸ್ಟುಲ ಅಂದರೆ ಏನು ರೀ, ನಿಮ್ಮ ಸಂಡಾಸ್ ಮಾಡೋ ಜಾಗ ಇರ್ತೈತಲ್ಲ ಅಲ್ಲೇ ಸ್ವಲ್ಪ ಕ್ರ್ಯಾಕ್ ಆಗಿರ್ತೈತಿ, ಅಂಥ ಕಂಡೀಷನ್ನಾಗ ಇದನ್ನು ಕೊಡ್ತಾರೆ. ಮತ್ತು ಸೋರಿಯಾಸಿಸ್ ಅಂದರೆ ಇದು ಒಂದು ಚರ್ಮ ರೋಗ ರೀ, ಅಂಥ ಕಂಡೀಷನ್ನಾಗ ಕೂಡ ಕೊಡ್ತಾರೆ. ಮತ್ತು ಅರ್ಟಿಕ್ ಏರಿಯಲ್ ರ್ಯಾಶಸ್ ಅದಕ್ಕೆ ಹೈವ್ಸ್ ಅಂತಲೂ ಕರೀತಾರೆ. ಇದು ಹಂಗೆ ಏನಪ್ಪ ಅಂದ್ರೆ ನೀವು ಏನರ ನೋಡಿರಿ ನಿಮ್ಗೆ ಆಗ್ಲಾರ್ದು ಏನರ ಮುಟ್ಟಿರಿ ತಿಂದಿರಂದ್ರೆ ಸಡನ್ನಾಗಿ ನಿಮ್ಮ ಮೈಯಾಗ ಎಲ್ಲ ರ್ಯಾಶಸ್ ಉತ್ಪನ್ನ ಆಗಿಬಿಡ್ತಾವೆ ರೀ, ಅಂಥ ಕಂಡೀಷನ್ನಾಗ ಇದನ್ನು ಕೊಡ್ತಾರೆ. ಇಲ್ಲ ನಿಮ್ಮ ಬಾಯಾಗ ಏನರ ಹುಣ್ಣಾಗೈತಿ, ಇಲ್ಲ ನಿಮ್ಮ ಶರೀರದಾಗ ಯಾವುದರ ಮಾಯಿಲಾರ್ದಂಥ ಗಾಯ ಅದಾವೆ ಅದಕ್ಕೆ ಕೊಡ್ತಾರೆ, ಇಲ್ಲ ನಿಮ್ಮ ರಕ್ತ ಶುದ್ಧ ಮಾಡಲಿಕ್ಕೆ ಇದನ್ನು ಕೊಡ್ತಾರೆ ರೀ. ಮತ್ತು ಆಮವಾತ, ನಿಮ್ಮ ಸಂಧಿ ನೋಡಿರಿ, ನೀ ಜಾಯಿಂಟ್ ಆಗಿರ್ಬೋದು ಎಲ್ಬೋ ಜಾಯಿಂಟ್ ಆಗಿರ್ಬೋದು, ಅಲ್ಲೇ ನಿಮ್ಗೆ ಏನರ ಬಹಳ ತ್ರಾಸ ಆಗ ಕುಂತೈತಿ, ಬಹಳ ನೂಸಾ ಕುಂತೈತಂದ್ರೆ ಆ ಕಂಡೀಷನ್ನಾಗ ಕೊಡ್ತಾರೆ. ಇಲ್ಲ ನಿಮ್ಗೆ ಎಲ್ಲರ ಗಾಯ ಆಗಿ ಅದ್ರೊಳಗೆ ಪಸ್ ತುಂಬ್ಕೊಂಡೈತಂದ್ರೆ ಅದನ್ನು ಕೂಡ ಗುಣ ಮಾಡಲಿಕ್ಕೆ ಮೆಡಿಸನ್ ಕೊಡ್ತಾರೆ ರೀ. ಮತ್ತು ಅಟೋಪಿಕ್ ಡರ್ಮಟೈಟಿಸ್, ಅಲರ್ಜಿಕ್ ಡರ್ಮಟೈಟಿಸ್ ಅಂತಾರೆ, ಇವು ಕೂಡ ಎರಡು ಚರ್ಮ ರೋಗ ರೀ. ಸೊ ಇಂಥವೆಲ್ಲ ಕಂಡೀಷನ್ಸ್ನಾಗ ನಿಮ್ಮ ಡಾಕ್ಟರ್ ಇದನ್ನು ಮೆಡಿಸನ್ನು ಕೊಡ್ತಾರೆ ರೀ. ಈಗ ಮಾತಾಡೋಣ ನಿಮ್ಮ ಡಾಕ್ಟರ್ ಇದನ್ನು ಯಾವ ರೀತಿ ನಿಮ್ಗೆ ತೋಳ್ಲಿಕ್ಕೆ ಹೇಳ್ತಾರೆ ಅಂದ್ರೆ ನೋಡ್ರಿ, ಒಂದ್ಲಿಂತ ಎರಡು ಗುಳಿಗೆ ನೀವು ದಿನ ಎರಡು ಹೊತ್ತು ತೊಗೋಬೋದು, ಮತ್ತು ನೀರು ಜೊತೆಗೆ ಇದನ್ನು ಊಟ ಆದ ನಂತರ ತೊಗೋಬೋದು. ಈಗ ನಾನು ನಿಮ್ಗೆ ತಿಳಿಸಿ ಹೇಳ್ಬೇಕಂದ್ರೆ ನೋಡ್ರಿ, ಈಗ ಜನರಲಿ ಒಂದು ಗುಳಿಗೆ ನೀವು ನಾಷ್ಟ ಆದಮೇಲೆ ತೊಗೋಬೋದು, ಒಂದು ಗುಳಿಗೆ ರಾತ್ರಿ ಊಟ ಆದಮೇಲೆ ತೊಗೋಬೋದು, ನೀರು ಜೊತೆಗೆ ನಾರ್ಮಲ್ ನೀರು ಜೊತೆಗೆ ಈ ಮೆಡಿಸನ್ ತೊಗೋಬೋದು. ಇಲ್ಲ ನಿಮ್ಮ ಆಯುರ್ವೇದಿಕ್ ಡಾಕ್ಟ್ರ್ ಯಾವ ರೀತಿ ನಿಮ್ಗೆ ಇದನ್ನು ತೊಗೊಳಕ್ಕೆ ಹೇಳಕ್ಕೆ ಕುಂತಾರೆ ನಿಮ್ಮ ಕಂಡೀಷನ್ ನೋಡಾದ್ಮೇಲೆ, ಆ ರೀತಿ ಕೂಡ ನೀವು ಇದನ್ನು ಸೇವನೆ ಮಾಡ್ಬೋದು. ಈಗ ಮಾತಾಡ್ತೀನಿ ಈ ಮೆಡಿಸನ್ದು SDM ನಿಂಬಾದಿ ಗುಗ್ಗುಳು ಏನೈತೆ ನೋಡ್ರಿ, ಇದ್ರದ್ದು ಸೈಡ್ ಇಫೆಕ್ಟ್ ಏನಪ್ಪ ಅಂತ ನೀವು ನಮಗೆ ಕೇಳಿದ್ರೆ
ನೋಡ್ರಿ ಇದನ್ನ ಎಷ್ಟು ಪ್ರಮಾಣದಾಗ ತಗೋಬೇಕು ಅದಕ್ಕಿಂತ ನೀವು ಜಾಸ್ತಿ ಪ್ರಮಾಣದಾಗ ಇದನ್ನ ಏನರ ತಗೊಂಡ್ರಿ ಅಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗ್ಬೋದ್ರಿ ಅಂದ್ರೆ ನಿಮ್ಮ ಹೊಟ್ಟೆಯಾಗ ಉರಿ ಚಾಲು ಆಗ್ಬೋದು ಎದೆಯಾಗ ಉರಿ ಚಾಲು ಮಾಡ್ಬೋದ್ರಿ ಈ ಮೆಡಿಸಿನ್ ಈಗ ಮಾತಾಡ್ತೀನಿ ಈ ಮೆಡಿಸಿನ್ ನಿಮ್ಗೆ ಮಾರ್ಕೆಟ್ನಾಗ ಎಷ್ಟು ಮೌಲ್ಯಕ್ಕೆ ಸಿಗ್ಬೋದಂದ್ರೆ ನೋಡ್ರಿ ಈ ಮೆಡಿಸಿನ್ ಈಗ ಸದ್ಯ ರೇಟ್ ಏನು ನಡೆದೈತಪ್ಪ ಅಂದ್ರೆ 150 ರೂಪಾಯಿಕ್ಕೆ ನಿಮ್ಗೆ 100 ಗುಳಿಗೆ ಸಿಗ್ತಾವೆ. ಸೊ ಅಂದಾಜು ಹಾಕಿದ್ರೆ 1.05 ರೂಪಾಯಿಗೆ ನಿಮ್ಗೆ ಇದು ಪ್ರತಿ ಗುಳಿಗೆ ಸಿಗ್ತೈತ್ರಿ. ಮತ್ತು ಎಲ್ಲಿಂದ್ರೆ ನೀವು ಇದನ್ನು ತೊಗೋಬೋದಂದ್ರೆ ನೋಡ್ರಿ ನಿಮ್ಮ ಕಡೆ ಆಯುರ್ವೇದಿಕ್ ಡಾಕ್ಟ್ರದ್ದು ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ನಾಗ ಬಹಳ ಸುಲಭ ರೀತಿ ಅಂತರ ಸಿಗ್ತೈತ್ರಿ ಅನ್ಕೊಂತೀನಿ. ಈ ವಿಡಿಯೋದಾಗ ನಾನು SDM ನಿಂಬಾದಿ ಗುಗ್ಗಳು ಬಗ್ಗೆ ಏನೇನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಚಲೋ ರೀತಿ ಅಂತ ಅರ್ಥ ಆಗೈತಿ. ಈ ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಗೆ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅನ್ಕೊಂತೀನಿ ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರೆಯಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ನೋಡ್ರಿ ನಾನು ಪ್ರತಿ ಸಲ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗಬಾರ್ದು. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಸೊ ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಧನ್ಯವಾದಗಳು.